ಸಿಎಂ ಸಭೆಯಲ್ಲಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಒಂದು ಗಂಟೆಗೆ ಆರಂಭ ಆದ ಚರ್ಚೆ ಇನ್ನೂ ಮುಂದುವರೆದಿದೆ. ಮಧ್ಯಾಹ್ನ ಒಂದು ಗಂಟೆಯಿಂದ ನಿರಂತರವಾಗಿ ಚರ್ಚೆ ನಡೀತಾ ಇದೆ. ಈಗ 3:30 ರ ಸಮಯ, ಎರಡೂವರೆ ಗಂಟೆಗಳ ಕಾಲ ನಿರಂತರವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ಸಚಿವರು ಮತ್ತು ತಜ್ಞರ ನಡುವೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ವೀಕೆಂಡ್ ಕರ್ಫ್ಯೂ ಬೇಕಾ ಬೇಡವಾ ಅನ್ನೋದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸಚಿವರು ಸದ್ಯಕ್ಕೆ ವೀಕೆಂಡ್ ಕರ್ಫ್ಯೂ ಬೇಡ ಅಂತಿದ್ದಾರೆ, ಆದರೆ ತಜ್ಞರು ಇನ್ನೊಂದು ವಾರ ಕಾದು ನೋಡೋಣ ಅಂತಿದ್ದಾರೆ. ಇದೀಗ ಬರ್ತಾ ಇರೋ ಮಾಹಿತಿ ಪ್ರಕಾರ ನೈಟ್ ಕರ್ಫ್ಯೂ ಮುಂದುವರಿಕೆ ಸಾಧ್ಯತೆ. ರಾತ್ರಿ 10ರ ಬದಲು ರಾತ್ರಿ 11 ಗಂಟೆಯಿಂದ ನೈಟ್ ಕರ್ಫ್ಯೂ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರದಿಂದ ಅಧಿಕೃತ ಘೋಷಣೆ ಹೊರಬೀಳುತ್ತೆ. ರಾತ್ರಿ 11ರಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಸಾಧ್ಯತೆ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರದಿಂದ ಅಧಿಕೃತ ಘೋಷಣೆ. ಒಂದು ಗಂಟೆಗೆ ಸಿಎಂ ಸಭೆ ಆರಂಭ ಆಯಿತು. ಸಚಿವರು, ಬಿಬಿಎಂಪಿ ಆಯುಕ್ತರು ಸೇರಿದಂತೆ ಹಲವು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ತಜ್ಞರ ತಂಡ ಕೂಡ ಸಭೆಯಲ್ಲಿ ಭಾಗಿಯಾಗಿದೆ. ಒಂದು ವೇಳೆ ನೈಟ್ ಕರ್ಫ್ಯೂ ಮುಂದುವರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಆದರೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ನೈಟ್ ಕರ್ಫ್ಯೂ ಮುಂದುವರಿಯುತ್ತೆ, ಆದರೆ 10ರ ಬದಲು 11 ಗಂಟೆಯಿಂದ ನೈಟ್ ಕರ್ಫ್ಯೂ ಇರುತ್ತೆ. ವೀಕೆಂಡ್ ಕರ್ಫ್ಯೂ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇತ್ತು. ಸಚಿವರು ಸದ್ಯಕ್ಕೆ ನೈಟ್ ಕರ್ಫ್ಯೂ ಬೇಡ ಅನ್ನೋ ವಾದ ಮಂಡಿಸಿದರು. ತಜ್ಞರ ತಂಡ ಇನ್ನೊಂದು ವಾರ ಕಾದು ನೋಡೋಣ ಅಂದ್ರು. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಬೆಂಗಳೂರಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಸಾಧ್ಯತೆ. ಬೆಂಗಳೂರಿನಲ್ಲಿ ಸೋಂಕು ಹೆಚ್ಚಳದ ಹಿನ್ನೆಲೆಯಲ್ಲಿ ಟಫ್ ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ. ಬೆಂಗಳೂರಿನ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ಗಳು ಬರ್ತಾ ಇವೆ, ಹಾಗಾಗಿ ಬೆಂಗಳೂರಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಬೇಕು, ಬೆಂಗಳೂರಿನ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸೋಂಕು ಹೆಚ್ಚಳ ಹಿನ್ನೆಲೆಯಲ್ಲಿ ಟಫ್ ರೂಲ್ಸ್. ಬೆಂಗಳೂರಿನ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಕೊಡುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ 30,000ಕ್ಕೂ ಹೆಚ್ಚು ಕೇಸ್ಗಳು ಒಂದು ದಿನದಲ್ಲಿ ಪತ್ತೆಯಾಗಿವೆ. 35,800 ಕೇಸ್ ಬೆಂಗಳೂರು ಒಂದರಲ್ಲೇ ಪತ್ತೆಯಾಗಿದೆ. ಹಾಗಾಗಿ ಪ್ರತ್ಯೇಕ ಗೈಡ್ಲೈನ್ಸ್ ಜಾರಿ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಸೋಂಕು ಹೆಚ್ಚಾಗ್ತಾ ಇರೋ ಕಾರಣದಿಂದಾಗಿ ಅದರ ಬಗ್ಗೆ ಗಮನ ಹರಿಸಬೇಕು, ಟಫ್ ರೂಲ್ಸ್ ಅನ್ನ ಬೆಂಗಳೂರಿಗೆ ಜಾರಿಗೊಳಿಸಬೇಕು ಅಂತ ತಜ್ಞರು ಹೇಳ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 50%ಗಿಂತ ಹೆಚ್ಚು ಪ್ರಕರಣಗಳು ಬೆಂಗಳೂರಿನಲ್ಲಿ. ಹಾಗಾಗಿ ಪ್ರತ್ಯೇಕ ಗೈಡ್ಲೈನ್ಸ್ ಬೇಕು ಅಂತ ತಜ್ಞರು ಸಲಹೆ ಕೊಡ್ತಿದ್ದಾರೆ. ಒಂದು ವೇಳೆ ಆ ಗೈಡ್ಲೈನ್ಸ್ ಏನಾದರೂ ಜಾರಿಗೊಳಿಸೋದಾದ್ರೆ ಏನಾಗಿರಬಹುದು? ಭಾವನ, ಈಗ ನಾವು ಮೊದಲಿಗೂ ಕೂಡ ಶಾಲೆ ಬಂದ್ ಮಾಡುವಂತ ವಿಚಾರ ಬಂದಾಗ ಫಸ್ಟ್ ಬೆಂಗಳೂರಿನಲ್ಲಿ ಶಾಲೆಗಳನ್ನ ಬಂದ್ ಮಾಡಿದ್ರು, ಆಮೇಲೆ ಸೋಂಕು ಹೆಚ್ಚಳ ಇರುವಂತಹ ಜಿಲ್ಲೆಗಳಿಗೆ ಬಂದ್ ಅಂದ್ರೆ ಕೆಲ ಜಿಲ್ಲೆಗಳಲ್ಲಿ ಶಾಲೆಗಳನ್ನ ಬಂದ್ ಮಾಡುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಸೊ ಈಗಲೂ ಕೂಡ ಅಂದ್ರೆ ವೀಕೆಂಡ್ ಕರ್ಫ್ಯೂನ ತೆರವುಗೊಳಿಸಿದ್ರೆ ಆಗಬಹುದಾದಂತ ಸಮಸ್ಯೆಯನ್ನ ನೋಡಿದಾಗ ಹೆಚ್ಚು ಬೆಂಗಳೂರಿನಲ್ಲಿ ಸೋಂಕು ಇನ್ನೂ ತೀವ್ರವಾಗಿ ಹರಡಬಹುದು ಅನ್ನುವಂಥದ್ದಷ್ಟೇ ಇರುವಂತದ್ದು. ಹಾಗಾಗಿ ಬೆಂಗಳೂರಿಗೆ ಪ್ರತ್ಯೇಕವಾದಂತಹ ನಿಯಮಗಳನ್ನು ಜಾರಿಗೊಳಿಸಬೇಕು ಅನ್ನುವಂತ ವಿಚಾರ ಈಗ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಸೊ ಅದರಲ್ಲಿ ವೀಕೆಂಡ್ ಕರ್ಫ್ಯೂನ ತೆಗೆದ್ರೆ ವೀಕೆಂಡ್ ನಲ್ಲಿ 50-50 ನಿಯಮಗಳನ್ನ ಜಾರಿಗೊಳಿಸಬೇಕು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಒಂದ್ ವೇಳೆ ಆ ರೀತಿಯ ಅವಕಾಶ ಕೊಟ್ರೆ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಆಗ್ಬೇಕು ಕೋವಿಡ್ ನಿಯಮಗಳು ಅನ್ನುವಂಥದ್ದನ್ನ ತಜ್ಞರು ಹೇಳ್ತಾರೆ. ಯಾಕಂದ್ರೆ ಈ ಹಿಂದೆ ನಾವು ನೋಡಿದಾಗ 50-50 ನಿಯಮಗಳನ್ನ ಜಾರಿಗೊಳಿಸಿದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಯಾವುದು ರೂಲ್ಸ್ ಗಳು ಜಾರಿಯಲ್ಲಿ ಇರ್ಲಿಲ್ಲ, ನಿಯಮಗಳನ್ನ ಪಾಲಿಸ್ತಾ ಇರ್ಲಿಲ್ಲ. ಆದ್ರೆ ವೀಕೆಂಡ್ ಕರ್ಫ್ಯೂ ತೆಗೆಯೋದೇ ಆದ್ರೆ
ಈ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೋವಿಡ್ ನಿಯಮಗಳನ್ನ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡಬೇಕು ಅನ್ನುವಂತಹ ವಾದವನ್ನ ತಜ್ಞರು ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಬೆಂಗಳೂರಿಗೆ ಇನ್ನಷ್ಟು ನಿಯಮಗಳನ್ನ ಜಾರಿಗೊಳಿಸಬೇಕು, ಇನ್ನಷ್ಟು ಟಫರ್ ರೂಲ್ಸ್ ಗಳನ್ನ ಜಾರಿಗೊಳಿಸಬೇಕು ಅನ್ನುವಂತಹ ಚರ್ಚೆ ಸಭೆಯಲ್ಲಿ ನಡೀತಾ ಇದೆ. ಹೋಟೆಲ್ಗಳಿಗೆ ರೆಸ್ಟ್ರಿಕ್ಷನ್ಸ್ ಗಳನ್ನ ವಿಧಿಸಿದಾಗ ಕಡ್ಡಾಯವಾಗಿ ಅದನ್ನ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ ಅಲ್ಲೋ ಅನ್ನೋದನ್ನ ಪ್ರತಿನಿತ್ಯ ನಿಗಾ ವಹಿಸಬೇಕಾಗತ್ತೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಇದರ ಜೊತೆಗೆ ಈಗಿರುವಂತ ಲಿಮಿಟ್ ಗಳೇನಿದೆ, ಮದುವೆ ಸಮಾರಂಭಗಳಿಗಿರ್ಬೋದು, ಅಂತ್ಯ ಸಂಸ್ಕಾರಗಳಿಗಿರ್ಬೋದು, ಇದೆಲ್ಲವನ್ನ ಅದೇ ರೀತಿ ಕಂಟಿನ್ಯೂ ಮಾಡಬೇಕು ಮತ್ತು ಅದನ್ನು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಮಾಡಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಹೀಗಾಗಿ ಬೆಂಗಳೂರಿಗೆ ಪ್ರತ್ಯೇಕವಾದಂತಹ ಒಂದು ಗೈಡ್ಲೈನ್ಸ್ ಅನ್ನ ಜಾರಿಗೊಳಿಸಬೇಕು ಅನ್ನುವಂಥದ್ದು ಬಹಳ ಚರ್ಚೆ ನಡೀತಾ ಇದೆ. ಸೊ ಅಲ್ಟಿಮೇಟ್ಲಿ ಯಾವ್ಯಾವುದಕ್ಕೆ ಇನ್ನಷ್ಟು ಟೈಟ್ ರೂಲ್ಸ್ ಬರುತ್ತೆ ಅನ್ನೋದು ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಇರುವಂತಹ ನಿಯಮಗಳಂದ್ರೆ 50-50 ನಿಯಮಗಳನ್ನೇ ಜಾರಿಗೊಳಿಸಿದ್ದಾರೆ. ಸೊ ಅದನ್ನೇ ಇನ್ನು ಕಂಟಿನ್ಯೂ ಮಾಡಿ ಅದನ್ನ ಜಾರಿಗೊಳಿಸೋದ್ರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು ಅನ್ನುವಂತ ಅಭಿಪ್ರಾಯ ತಜ್ಞರದ್ದಾಗಿದೆ. ಹಾಗಾಗಿ ಆ ನಿಯಮಗಳು ಇನ್ನು ಕಠಿಣವಾಗಬಹುದಾ ಅನ್ನೋದೇ ಸದ್ಯಕ್ಕೆ ಇರುವಂತ ಪ್ರಶ್ನೆ ಭಾವನಾ. ಎಸ್, ಧನ್ಯವಾದ ಮರತೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.